ಸೊ ನಾನು ಸುಮಾರು 3.5 ದಶಕಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಮೊದಲು ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಕೆಲಸ ಶುರು ಮಾಡಿದ್ದು, ಆಮೇಲೆ ನನ್ನ ಸರ್ವಿಸ್ಸು ಹೆಚ್ಚಿನ ಭಾಗ ಮೈಸೂರು ಸಿಟಿಯ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ನಾನು ಕೆಲಸ ಮಾಡ್ತಾನೆ ಬಂದೆ. ಅದಾದಮೇಲೆ ನಾನು ಲೋಕಾಯುಕ್ತಕ್ಕೆ ಹೋದೆ, ಸಿ ಐ ಡಿ ಸಿ ಮತ್ತು ಪೊಲೀಸ್ ಅಕಾಡೆಮಿ, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ನಾನು ಪೊಲೀಸ್ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ. ಬಟ್ ಕೆಲವು ವಿಚಾರಗಳಲ್ಲಿ ಅಧಿಕಾರಿಗಳಿಗೆ ಅತ್ಯಂತ ಕಾನ್ಫಿಡೆನ್ಷಿಯಲ್ ಆದಂತಹ ಗೌಪ್ಯವಾಗಿರುವಂತಹ ಮಹತ್ವದ ಸಂಗತಿಗಳೇನಾರ ಇದ್ದರೆ ಆ ಕೆಲಸಗಳನ್ನು ನನಗೆ ವಹಿಸ್ತಾ ಇದ್ರು. ಹಾಗಾಗಿ ನಾನು ಒಂಥರ ಉಪಯುಕ್ತ ಅನ್ನೋ ಉಪಯುಕ್ತತೆ ದೃಷ್ಟಿಯಿಂದ ಮೈಸೂರಲ್ಲೇ ನಾನು ಸರ್ವಿಸ್ ಮಾಡ್ತಾ ಬಂದೆ. ನನಗೆ ಇದುವರೆಗೆ ಒಂದೇ ಒಂದು ಬಾರಿ ಒಂದು ಸಸ್ಪೆನ್ಷನ್ ಆಗಲಿ ಅಥವಾ ಇನ್ನೊಂದಾಗಲಿ ಇಲಾಖಾ ವಿಚಾರಣೆ ಆಗಲಿ ಆಗಲಿಲ್ಲ. ಸೊ ಗೌರವದಿಂದ ನಾನು ನಿವೃತ್ತ ಆಗಿದ್ದೇನೆ. ಈವನ್ ನನಗೆ ಲೋಕಾಯುಕ್ತದಲ್ಲಿ ಮಾನ್ಯ ವೆಂಕಟಾಚಲ ಅವರು ಅವರು ಅಧಿಕಾರ ಸ್ವೀಕರಿಸಿದಾಗ ಒಂದು ಹೊಸ ಟೀಮ್ ಮಾಡಬೇಕು ಅಂತ ಹೇಳಿ ಕರೆ ಮಾಡಿದರು. ಆ ವೇಳೆಯಲ್ಲಿ ನಾನು ಆಯ್ಕೆ ಆದಂಥವನು. ಸುಮಾರು ಅವರು ನಿವೃತ್ತರಾಗಿ ಹೋಗೋ ತನಕನು ನಾನು ಲೋಕಾಯುಕ್ತನದಲ್ಲೇ ಇದ್ದೆ. ಅಂದರೆ ಕ್ರೆಡಿಬಿಲಿಟಿ ಇದ್ದರೆ ಮಾತ್ರ ಇರ್ತದೆ. ಇದು ನಾನು ಯಾವುದೇ ಹೆಚ್ಚುಗಾರಿಕೆಗೆ ಹೇಳ್ತಾ ಇರೋದಿಲ್ಲ, ಒಂದು ಎಸ್ಟಾಬ್ಲಿಷ್ಮೆಂಟ್. ಯಾವಾಗಲೂ ಒಂದು ಯಾವ್ದಾರ ಒಂದು ಕೆಲಸ ಕೊಟ್ಟಾಗ ಒಂದು ನಿಷ್ಠೆ ಮತ್ತು ಶ್ರದ್ಧೆಯಿಂದ ಮಾಡಿದ್ರಿಂದಾಗಿ ನನ್ನನ್ನು ಅಧಿಕಾರಿಗಳು ನಂಬಿದ್ರು. ಹಾಗಾಗಿ ನಾನು ಕೆಲಸ ಮಾಡ್ಕೊಂಡು ಬಂದೆ. ಈಗ ನಾನು ಫ್ರೀಲಾನ್ಸ್ ರೈಟರ್, ಅನೇಕ ಪುಸ್ತಕಗಳನ್ನು ಬರೆದಿದ್ದೀನಿ, ಕ್ರೈಮ್ ಕುರಿತಂತೆ ವಿಸ್ತೃತವಾದಂಥ ವರದಿಗಳನ್ನು ನಾನು ಮಾಡಿದ್ದೀನಿ. ಹಾಗಾಗಿ ನನಗೆ ಇನ್ನೂ ಒಡನಾಟ ಪೊಲೀಸ್ ಇಲಾಖೆ ಜೊತೆ ಇದ್ದೇ ಇದೆ. ಇಲ್ಲ, ನನಗೆ ಸೌಜನ್ಯ ಪ್ರಕರಣದ ಕೇಸ್ ಅಲ್ಲಿ ಇಲ್ಲಿ ಕೇಳಿದ್ದೆ ಅಷ್ಟೇ, ಅದ್ರ ಬಗ್ಗೆ ಯಾವ ಆಸಕ್ತಿನೂ ನನಗೆ ಇರಲೇ ಇಲ್ಲ. ಅಂದರೆ ಕಳೆದ ಜೂನ್ ತಿಂಗಳಲ್ಲಿ ನಾನು ಡೆಟ್ರಾಯ್ಟ್ಗೆ ಹೋಗಿದ್ದೆ. ನಾನು ಇದ್ದಿದ್ದು ಕ್ಯಾಲಿಫೋರ್ನಿಯಾದಲ್ಲಿ, ಅಲ್ಲಿ ಯಾವುದೋ ಒಂದು ಕಾನ್ಫರೆನ್ಸ್ಗೆ ಅಂತ ನಾನು ಹೋಗಿದ್ದೆ. ಹೋದಾಗ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸೌಜನ್ಯ ಬಗ್ಗೆ ಯಾರೋ ಒಬ್ಬರು ಮಾತಾಡ್ತಾ ಇರ್ತಾರೆ, ಹೀಗಾಗಿದೆ. ಆಮೇಲೆ ಅದರಲ್ಲೊಬ್ಬ ಬಹಳ ಮುಖ್ಯವಾದ ವ್ಯಕ್ತಿಯ ಮಗ ಅಮೆರಿಕಾದಿಂದ ಹೆಲಿಕಾಪ್ಟರ್ಲಿ ಬಂದು ಆ ಕೊಲೆನ ಅವನ ಸಂಗಡಿಗರೊಂದಿಗೆ ಮಾಡಿ ಹೊಟ್ಟೋಗಿದ್ದಾನೆ ಅಂತೇಳಿ. ಯಾರೇ ಕಾಮನ್ ಸೆನ್ಸ್ ಇರೋರಿಗೆ ಅದು ನುಗ್ಗು ಬರೋಂಥ ವಿಚಾರ. ಈಗ ಒಂದು ದೇಶದಿಂದ ದೇಶಕ್ಕೆ ಬರಬೇಕಾದ್ರೆ ಪಾಸ್ಪೋರ್ಟು ವೀಸಾ ಎಲ್ಲ ಬೇಕಾಗುತ್ತೆ, ಅದು ಹೆಲಿಕಾಪ್ಟರಲ್ಲಿ. ಆಯಿತು, ಹೆಲಿಕಾಪ್ಟರಲ್ಲೇ ಬರ್ಬೋದು ಅಂದರೆ 15,000 ಕಿಲೋಮೀಟರ್ ದೂರಕ್ಕೆ ಬರೋಕ್ಕಾಗತ್ತಾ? ಆಮೇಲೆ ಅದ್ಯಾರೋ ಅವ್ರು ಮಾತಾಡ್ತಾ ಇರ್ತಾನೆ ಒಬ್ಬ ವ್ಯಕ್ತಿ, ಅವನು ಹೇಳ್ತಾನೆ ಇಲ್ಲ ಇಲ್ಲ, ಅವ್ರಿಗೆ ಅದನ್ನು ಯಾರೋ ವರ್ಷ ಅನ್ನೋ ಹುಡುಗಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು, ಇವಳು ಸಿಕ್ಬಿಟ್ಲು ಅದರಿಂದ ಅವರು ರೇಪ್ ಮಾಡಿದ್ರು ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಯಾಕೆಂದರೆ ಒಂದು ಮಾತಿಗೆ ತರ್ಕ ಆಗಲಿ ಸುಸಂಬದ್ಧತೆ ಆಗಲಿ ಇರಬೇಕಾಗುತ್ತೆ. ಹುಚ್ಚುಚ್ಚು ಥರದ ಮಾತುಗಳು, ಅದಕ್ಕೆ ಕೆಳಗಡೆ ಏನು ಕಾಮೆಂಟ್ಗಳು ನೋಡ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಅನೇಕ ಕೇಸ್ಗಳನ್ನು ಸ್ವತಃ ತನಿಖೆ ಮಾಡಿದವನಾಗಿ ಅದರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾನು ಒಂದು ರೀತಿ ಅನುಭವದಿಂದ ಗ್ರಹಿಸಬಲ್ಲೆ. ಆವಾಗೇನು ಮಾಡಿದೆ, ನಾನು ಒಂದು ಆರ್ಟಿಕಲ್ ಬರೆದೆ ಯಾವುದು ಫೇಸ್ಬುಕ್ಕಲ್ಲಿ. ನನ್ನ ಅದು ಸುಮ್ಮನೆ ಜನರಲ್ ಆಗಿ ಬರೆದಿದ್ದಷ್ಟೇ, ಅದಕ್ಕೆ ಓವರ್ ವೆಲ್ಮಿಂಗ್ ರೆಸ್ಪಾನ್ಸ್ ಬಂತು. ಅನೇಕ ಪ್ರಶ್ನೆಗಳನ್ನು ಓದುಗರು ಕೇಳಿದ್ರು ಅವರ, ಯಾಕೆ ಅಂತಂದರೆ ಈ ಸೌಜನ್ಯ ಮರ್ಡರ್ ಕೇಸಿಗೆ ಸುತ್ತ ನಾನಾ ವಿಚಾರಗಳು ಅದರಲ್ಲಿ ತುಂಬ ಹೋಗ್ಬಿಟ್ಟಿತ್ತು. ಅನೇಕ ಹೋರಾಟಗಾರರಿದ್ದಾರೆ, ಆಮೇಲೆ ಆ ಕೇಸಲ್ಲಿ ಪೊಲೀಸ್ನವರು ಯಾರನ್ನ ಅಪರಾಧಿ ಅಂತ ಹಿಡಿದಿದ್ದಾರೆ, ಅವನು ಅಪರಾಧಿನೇ ಅಲ್ಲ, ಅವನು ಯಾರೋ ಒಬ್ಬ ನಿರಪರಾಧಿನ ತಗೊಂಡ್ಬಂದು ಅಲ್ಲಿ ಸಿಕ್ಕಿದ್ದಾರೆ, ತಬ್ಲಿನ ತಂದು ತಲೆ ಬಡಿಸಿದ್ರು ಅಂತ ಒಂದು ಗಾದೆ ಇದೆ. ಹಾಗೆ ಯಾರೋ ಒಬ್ಬನ ಹಿಡ್ಕೊಂಡು ಬಂದು ಇದಕ್ಕೆ ಮಾಡಿದ್ದಾರೆ, ಇವನು ಬಲಿಪಶುವೇ ಹೊರತು ಇವನು ಅಪರಾಧಿ ಅಲ್ಲ. ಅದಕ್ಕೆ ತಕ್ಕಂತೆ ಕೋರ್ಟು ಅವನನ್ನು ಬಿಡುಗಡೆ ಮಾಡಿದೆ, ಸಂಪೂರ್ಣ ನಿರ್ದೋಷಿ ಎಂದು ಅವನನ್ನು ಬಿಡುಗಡೆ ಮಾಡಿದೆ, ಮತ್ತು ಅವನು ಆಧ್ಯಾತ್ಮಿಕ ಚಿಂತಕ, ಈ ರೀತಿಯೆಲ್ಲ ಬರ್ತಾ ಇತ್ತು. ನಾವು ಆ ಫೀಲ್ಡಲ್ಲಿ ಇರೋರು, ನಾವು ಬೇರೆಯವರಾದ ಇದು ಬಿಟ್ಬಿಡಿ, ಇದು ಆಧ್ಯಾತ್ಮಿಕ ಚಿಂತಕ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ. ನಾನು ಪೊಲೀಸ್ ಇಲಾಖೆಯಿಂದ ನಿವೃತ್ತನಾಗಿ 17 ವರ್ಷನೇ ಆಯಿತು. ಬಟ್ ನನಗೆ ಈ ಮಾತು ಕೇಳಿದಾಗ ಆಶ್ಚರ್ಯ ಆಗೋಯ್ತು ಅದು. ಆಮೇಲೆ ಏನು ಮಾಡಿದೆ, ಇದು ಹೀಗಿರೋದಕ್ಕೆ ಸಾಧ್ಯ ಅಂತ ಹೇಳಿ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡ್ಸು ಇದರಲ್ಲೇ
ಆನ್ಲೈನಲ್ಲೇ ಸಿಗ್ತಾ ಇದ್ದರಿಂದ ನೋಡ್ತಾ 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 ನನಗೆ ಇನ್ನೂ ಅನೇಕ ವಿವರಗಳು ಗೊತ್ತಾಯಿತು. ಓ, ಎಕ್ಸಾಕ್ಟಾಗಿ ಹೀಗೆ ನಡೆದಿದೆ. ನನಗೆ ಅಲ್ಲಿಯ ಲೋಕಲ್ ಪಾಲಿಟಿಕ್ಸು ಇತ್ಯಾದಿಯ ಬಗ್ಗೆ ಆಸಕ್ತಿ ಇಲ್ಲ. ಒಬ್ಬ ತನಿಖಾಧಿಕಾರಿಯಾಗಿ ಅಲ್ಲಿ ನಡೆದಿರೋಂಥ ಕೆಲಸನ ಸರಿಯಾಗಿ ತನಿಖೆ ಮಾಡಿದಾರ? ಮತ್ತು ಯಾಕೆ ತನಿಖೆ ಮಾಡಿ ಒಂದಲ್ಲ ಒಬ್ಬ ಅಲ್ಲ ಮಾಡೋದು ತನಿಖೆನ ಲೋಕಲ್ ಪೊಲೀಸ್ನವ್ರು ಮಾಡ್ತಾರೆ, ಅದಾದಮೇಲೆ ಅದನ್ನು ನೆಕ್ಸ್ಟು ಇನ್ಸ್ಪೆಕ್ಟ್ರು ಅದನ್ನು ಮುಂದಿನ ತನಿಖೆ ತಗೊಳ್ತಾರೆ. ಯಾವಾಗ ಜನಗಳದ್ದು ಆ ಬಗ್ಗೆ ಬಹಳ ಆಪಾದನೆಗಳು ಇವೆಲ್ಲ ಬಂದಾಗ ಅವ್ರೇನು ಮಾಡ್ತಾರೆ, ಸಿಐಡಿಗೆ ಅದನ್ನು ಕೊಡ್ತಾರೆ. ಸಿಐಡಿ ಕೊಟ್ಟಾದಮೇಲೆ ಜನಗಳ ದೃಷ್ಟಿನಲ್ಲಿ ಬೇರೆ 4 ಜನ ಆರೋಪಿಗಳು ಅವರೇ ಮಾಡಿರೋದು ಅಂತ ಒಂದಿರುತ್ತೆ ಕನ್ಸೆಪ್ಷನ್. ಆಮೇಲೆ ಅದು ನಂತರ ಸಿಐಡಿಯಿಂದ ಒಂದು ವಿಶೇಷ ತನಿಖೆ ಬಿಪಿನ್ ಗೋಪಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅವ್ರೇನು ಮಾಡ್ತಾರೆ, ಅದಕ್ಕೂ ಈ 4 ಜನ ಯಾರ್ಯಾರು ಸಂಶಯಿತರು ಅಂತ ಹೇಳ್ತಾರೆ ಅಂತ, ನಿಶ್ಚಲ್ ಜೈನು, ಉದಯ್ ಜೈನು ಯಾರ್ಯಾರು ಇದ್ದಾರೆ, ಆ 4 ಜನ ಹುಡುಗರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಅದನ್ನು ಒಂದು ರಿಪೋರ್ಟ್ ಕೊಡ್ತಾರೆ. ನಾನು ಆಮೇಲೆ ನನ್ನ ಗೆಳೆಯರ ಮುಖಾಂತರ ಆ ರಿಪೋರ್ಟು ಏನಂತ ಕೊಟ್ಟಿದ್ದಾರೆ ಅಂತ ತರಿಸ್ಕೊಂಡು ನಾನು ನೋಡಿದೆ. ಸೊ ಅವರು ಅದನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಿರ್ತಾರೆ. ಸೊ ಹಾಗಿದ್ರೆ ಪೊಲೀಸ್ನವರು ಒಬ್ಬ ನಿರಪರಾಧಿನ ಸಿಕ್ಸೋದಕ್ಕೆ ಸಾಧ್ಯನೇ? ವಾಟ್ ಇಂಟ್ರೆಸ್ಟ್ ದೇ ಹ್ಯಾವ್ ಗಾಟ್? ಒಂದು ಈಗ ನೋಡಿ ಎಲ್ಲ ಕೇಸ್ಗಳು ಕನ್ವಿಕ್ಷನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನಾ ಕಾರಣಕ್ಕಾಗಿ ಕೇಸ್ ಬಿದ್ದೋಗುತ್ತೆ. ಆದರೆ ಇಲ್ಲಿ ಅಪರಾಧಿ ನಿರಪರಾಧಿ ಅಂತ ಅಲ್ಲೇನು ಆಗಿಲ್ಲ. ಮತ್ತು ಎಲ್ಲದಕ್ಕಿಂತ ನನಗೆ ಆಸಕ್ತಿ ಬಂದಿದ್ದು 4 ಪ್ರಮುಖ ಏಜೆನ್ಸಿಗಳು ಬೇರೆ ಬೇರೆ ಕಡೆಯವರು ಯಾರು, ಸಿಐಡಿಯವರು ಬೆಂಗಳೂರಿನಿಂದ ಅವರು ಬಂದು ಅವ್ರು ಎನ್ಕ್ವೈರಿ ಮಾಡ್ತಾರೆ, ಅಲ್ಲಿ ಲೋಕಲ್ ಇದರಲ್ಲಿ ಸಬ್ ಇನ್ಸ್ಪೆಕ್ಟರಿಂದ ಹಿಡಿದು SP ಮತ್ತು ಅಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪೊಲೀಸ್ ಅಧಿಕಾರಿಗಳು ಪ್ರಾರಂಭಿಕ ಹಂತದಲ್ಲಿ ಅವರು ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ, ಯಾಕೆಂದರೆ ಅಪರಾಧಿನ ಶೋಧನೆ ಮಾಡಬೇಕು ಅನ್ನೋ ಇದರಲ್ಲಿ. ಕೊನೆಗೆ ಸಿಬಿಐ ಕೊಡ್ತಾರೆ. ಸಿಬಿಐ ಎನ್ಕ್ವೈರಿ ಅಂತಂದರೆ ಸುಮ್ಮನೆ ಅವರು ತನಿಖೆ ಕೊಟ್ಟರು ಅವ್ರು ಮಾಡಿಬಿಟ್ರು ಅಂತಲ್ಲ, ಬಹಳ ಉನ್ನತ ಮಟ್ಟದ ತನಿಖೆಯನ್ನು ಅವ್ರು ಮಾಡ್ತಾರೆ. ಸೊ ಅವರು ಮಾಡಿದಾಗ ಕ್ಲಿಯರ್ ಆಗಿ ಇವನಲ್ಲದೆ ಬೇರೆ ಅಲ್ಲ ಸಂತೋಷ್ ರಾವ್ ಅನ್ನೋವನ್ನೇ ಈ ಅಪರಾಧ ಮಾಡೋದಕ್ಕೆ ಸಾಧ್ಯನೇ ಹೊರತು ಆ ಜಾಗದಲ್ಲಿ ಬೇರೆಯವ್ರು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದಾದ ಮೇಲೆ ಪ್ರೊಸೆಸ್ ನಡೆಯುತ್ತೆ, ಆಮೇಲೆ ಚಾರ್ಜ್ಶೀಟ್ ಆಗುತ್ತೆ. ಚಾರ್ಜ್ಶೀಟ್ ಆಗಬೇಕಾದ್ರೂ ಅಷ್ಟೇ ಪ್ರಾಸಿಕ್ಯೂಷನ್ ಏಜೆನ್ಸಿ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಹಾಕಿರೋಂಥ ಕೇಸಲ್ಲಿ ಎಲ್ಲವೂ ಸರಿ ಇದೆಯೇ ಎಲ್ಲ ನೋಡ್ಕೊಂಡು ಮಾಡ್ತಾರೆ. ಮತ್ತೆ ಅವರು PS ರಾಜು ಅಂತ ಹೇಳಿ ತನಿಖಾಧಿಕಾರಿ, ಅವರು ಬಂದವರು CBIನಿಂದ, ಅವರು ಒಬ್ಬ ಕನ್ನಡದ ದುಭಾಷಿಯನ್ನು ಜೊತೆಗಿಟ್ಕೊಂಡು ಸ್ಟೇಟ್ಮೆಂಟ್ಗಳನ್ನೆಲ್ಲ ಮಾಡಿಕೊಂಡು ಬಹಳ ಕಷ್ಟಪಟ್ಟು ಆ ಕೇಸನ್ನ ಬಿಲ್ಡಪ್ ಮಾಡ್ತಾರೆ. ಆ ಕೇಸಿನ ತನಿಖೆ ತುಂಬ ಚೆನ್ನಾಗಿ ಬಂದಿದೆ, ಆದರೆ ನಾನಾ ಕಾರಣಗಳಿಗಾಗಿ ಕೇಸ್ ಬಿದ್ದೋಗುತ್ತೆ. ಬಿದ್ದೋಗಿದ ತಕ್ಷಣನೇ ನಿರಪರಾಧಿ ಅಂತ ಅಲ್ಲ, ಆದರೆ ನನಗೆ ಪ್ರಶ್ನೆ ಇದ್ದಿದ್ದೇನು ಅಂತಂದರೆ ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಒಬ್ಬ ನಿರಪರಾಧಿಯ ಮೇಲೆ ಇವರು ಕೇಸ್ ಹಾಕಿದಾರಾ ಅಥವಾ ಇಲ್ವಾ ಅನ್ನೋದು ನನಗೆ ನಾನು ಕಂಡ್ಕೊಳ್ಬೇಕಿತ್ತು. ಯಾಕೆಂದ್ರೆ ನಾನು ಪೊಲೀಸ್ ಅಕಾಡೆಮಿ ಅಥವಾ ಇನ್ನು ಬೇರೆ ಬೇರೆ ಪೊಲೀಸ್ ಶಿಕ್ಷಣ ಸಂಸ್ಥೆಗಳಿಗೆ ಆಗಾಗ್ಗೆ ಲೆಕ್ಚರ್ ಕೊಡ್ಲಿಕ್ಕೆ ಹೋಗ್ತಾ ಇರ್ತೀನಿ, ನಾನು ಕೊಡಬೇಕಾದ್ರೆ ಒಂದು ಕೇಸ್ ಹಿಸ್ಟ್ರಿನೂ ಇರಬೇಕಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾನು ಅದನ್ನು ಡಿಗ್ ಮಾಡ್ತಾ ಹೋದೆ, ಜನಗಳು ಪ್ರಶ್ನೆಗಳನ್ನು ಕೇಳ್ತಾ ಹೋದರು. ಹೀಗಾಗಿ ಸುಮಾರು 12 ಎಪಿಸೋಡ್ಸಲ್ಲಿ ನಾನು ಅದನ್ನು ಬರೆದೆ. ಅದನ್ನು ತನಿ ಸೌಜನ್ಯ ಕೇಸಲ್ಲಿ ನಿಜವಾಗಿ ಏನಾಗಿರಬಹುದು ಅನ್ನೋದನ್ನು ಬರೆದೆ. ಏನಾದರೂ ಪೊಲೀಸ್ನವ್ರು ಸರಿಯಾಗಿ ಮಾಡಿದ್ರು ಅಂದರೆ ಆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅದಕ್ಕೆ ಆ ರೀತಿ ಮಾತಾಡ್ತಾರೆ ಅನ್ನೋಂಥ ಟೀಕೆ ಬರ್ತದೆ. ನೋ, ನಾವು ವಸ್ತುಸ್ಥಿತಿಯನ್ನು ಇಟ್ಕೊಂಡೇ ಮಾತಾಡೋಣ. ಅಲ್ಲಿ ಪ್ರೊಸೀಜರಲ್ ಆಸ್ಪೆಕ್ಟಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿದ್ದಾರೆ, ಅದು ಸರಿಯಾಗಿದೆ. ಆದರೆ ಕೆಲವು ಇನ್ನಸೆಂಟ್ ಎರರ್ಸ್ ಅಂತ ನಾವು ಹೇಳ್ತೀವಿ, ಅವರಿಗೆ ಕೈ ಮೀರಿ ಕೆಲವು ಪ್ರಮಾದಗಳಾಗ್ಬಿಡುತ್ತೆ. ಹಾಗಾಗಿ ಅದು ಅವಾಗ ಗೊತ್ತಾಗೋದಿಲ್ಲ ಅವರು ಆಗಿನ ತನಿಖಾಧಿಕಾರಿ. ನೋಡಿ, ಈಗ ಒಂದು ಕೇಸ್ ರಿಪೋರ್ಟ್ ಆಗುತ್ತೆ, ಮಾಡಿದ್ಮೇಲೆ ಏನಾಗುತ್ತೆ, ಅವರು ತನಿಖೆನ ಮಾಡೋದಕ್ಕೆ ಅಂತ ಹೋಗ್ತಾರೆ, ಡೆಡ್ ಬಾಡಿ ಬಿದ್ದಿರುತ್ತೆ, ಡೆಡ್ ಬಾಡಿಯ ಶವದ ಮೇಲಿನ ತನಿಖೆಯನ್ನು ಅಡಿಯಿಂದ ಮುಡಿಯೋವರೆಗೂ ಅವರು ಮಾಡೇ ಮಾಡ್ತಾರೆ. ಮಾಡಿದಾಗ ಏನೇನು ಅವ್ರು ಕಂಡ್ರು ಅದನ್ನೆಲ್ಲ ಅವರು ಬರಿತಾ ಹೋಗ್ತಾರೆ, ಅದು ಶವ ತನಿಖಾ ಮಹಜರ್ ಅಂತ ಹೇಳಿ. ಇದನ್ನು ಸಾಕ್ಷಿದಾರರ ಮುಂದೆ
ಅದನ್ನು ಮಾಡಾಗ್ತದೆ, ಯಾವುದು ಮುಚ್ಚುಮರೆ ಇಲ್ಲ. ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ ಅಷ್ಟೊತ್ತಿಗಾಗಲೇ ಆ ಹುಡುಗಿ ಯಾರು ಅಂತ ಎಸ್ಟಾಬ್ಲಿಷ್ ಆಗಿಬಿಟ್ಟಿರುತ್ತೆ. ಸಾಮಾನ್ಯವಾಗಿ ನಾವು ಅಪರಿಚಿತ ಡೆಡ್ ಬಾಡಿ ಆಗಿದೆ ಅಂತಂದರೆ ಅವಳಿಗೆ ಸಂಬಂಧಪಟ್ಟಂಥ ಸ್ಕೂಲ್ ಬ್ಯಾಗು ಅದು ಇದು ಚಪ್ಪಲಿ ಎಲ್ಲನೂ ಸೀಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಯಾರ್ದು ಅನ್ನೋದು ಎಸ್ಟಾಬ್ಲಿಷ್ ಆಗಬೇಕಾಗಿರುತ್ತೆ. ಬಟ್ ಇಲ್ಲೇನಾಗಿದೆ ಅಂತಂದರೆ ಆಕೆ ಆ ಶವ ಯಾರದು ಅಂತೇಳಿ ಮೊದಲೇ ಇಟ್ಸ್ ಎ ಪ್ರೂವನ್ ಫ್ಯಾಕ್ಟ್. ಬಟ್ ಕೃತ್ಯ ಯಾರು ಮಾಡಿದ್ರು ಅದನ್ನು ಅವರು ತನಿಖೆ ಮಾಡಬೇಕು. ಅದು ಯಾರಿಗೂ ಗೊತ್ತಿರಲ್ಲ. ಅದು ಅಲ್ಲೇನಾಗಿದೆ, ಒಬ್ಬ ಕೃತ್ಯ ನಡೆಸಿದಂಥ ಅಪರಾಧಿ ಅಪರಾಧವನ್ನು ಮರೆಮಾಚೋದಕ್ಕೋಸ್ಕರ ಆಕೆಯ ಮರ್ಮಾಂಗದ ಮೇಲೆ ಮಣ್ಣನ್ನು ತುಂಬಿ ಹೊಡೆದಿರ್ತಾನೆ ಕಾಲಿ. ಸೊ ಇದು ಬ್ರೂಟಲ್ ಆದಂಥದ್ದು. ಅಂದರೆ ಸಾವು ಸಂಭವಿಸಿದ ಮೇಲೂ ಅವಳ ಮೇಲೆ ಅವನು ಹೊಡಿತಾನೆ ಅಂತಂದರೆ ಅವಳನ್ನು ಸಾಯಿಸಾಗಿರುತ್ತೆ, ಆಮೇಲೆ ಅದನ್ನು ಒದೆಯೋದು. ಇದು ವಿಕೃತಿ ಅಷ್ಟೇ. ಆಮೇಲೆ ಅವ ಮೈ ಮೇಲೆ ಕಚ್ಚಿರ್ತಾನೆ, ಅವಳನ್ನು ಕೈಗಳನ್ನು ಅಲ್ಲಿರೋಂಥ ಮರದ ಇದರಿಂದ ಕಟ್ ಹಾಕಿ ಮತ್ತು ಅವಳನ್ನು ಕುತ್ತಿಗೆನ ಎಳೆದಿದ್ದರಿಂದ ಆ ಟ್ಯಾಗ್ ಇರುತ್ತಲ್ಲ ಕಾಲೇಜ್ ಐ ಡಿದು ಅದರದ್ದು ಸುಮಾರು 7 ಇಂಚಿನ ಒಂದು ಆಘಾತ ಇರುತ್ತೆ. ಹೀಗೆ ಆ ಹುಡುಗಿ ಸುಮಾರು 17 ವರ್ಷದ ಮೈನರ್ ಹುಡುಗಿ, ಏನು ಅದನ್ನು ತಡ್ಕೊಳಕ್ಕಾಗುತ್ತೆ, ಸಾಕಾಗುತ್ತೆ. ಬಟ್ ಆವಾದರೆ ನಮಗೆ ಬೇಕಾಗಿರೋದು ಏನು ಅಂತಂದರೆ, ಈಸ್ ಇಟ್ ಎ ಗ್ಯಾಂಗ್ ರೇಪ್ ಆರ್ ಇಂಡಿವಿಜುವಲ್ ಆ್ಯಕ್ಟ್, ಇದು ನಾವು ನೋಡಬೇಕಾಗತ್ತೆ. ನೋಡೋಣ ಅಂತಂದರೆ ಅಲ್ಲಿ ಅಷ್ಟೊತ್ತಿಗಾಗಲೇ ಜನಗಳು 100 ಜನ ಅಲ್ಲೆಲ್ಲ ಓಡಾಡಿ ಅದಾಗಿ ಅದೊಂದು ರೀತಿ ಕೆಸರು ಗದ್ದೆ ಆಗಿರುತ್ತೆ. ಹೀಗಾಗಿ ಒಬ್ಬ ಅಪರಾಧಿಯನ್ನ ಬಗ್ಗೆ ಅಲ್ಲಿ ಯಾವುದೇ ಸುಳಿವುಗಳು ಇರಲ್ಲ. ಸುಮ್ಮನೆ ಒಂದು ಇದರಲ್ಲಿ ಅಲ್ಲೊಂದು ಸಣ್ಣದೊಂದು ತೊರೆ ಹರಿತಾರೆ. ತೊರೆ ಅಂತಂದರೆ ಆ ಕೃತ್ಯ ನಡೆದ ದಿನ ಮತ್ತು ಮಾರನೇ ದಿನ ಹೆವಿ ರೈನ್ಸ್ ಧರ್ಮಸ್ಥಳದಲ್ಲಿ, ಹೀಗಾಗಿ ಈ ಕೊರಕಲಾಗಿರುತ್ತೆ ನೋಡಿ, ಅಲ್ಲಿ ಆ ನೀರಿನಲ್ಲಿ ಹಾಕಿ ಆ ಶವ ಬಿದ್ದಿರುತ್ತೆ. ಆಮೇಲೆ ಅಲ್ಲಿ ನೋಡಿದಾಗ ನೋಡ್ತಾರೆ ಅಲ್ಲೇನಿಲ್ಲ, ಎಲ್ಲ ಪೂರ್ತಿ ಕೊಚ್ಚೋಗಿರೋಂಥದ್ದು. ಈಗ ಯಾವುದೇ ಒಂದು ರೇಪ್ ಅಂತ ನಡೆದಿದ್ರೆ ಒಣಗಿದ ಪ್ರದೇಶದಲ್ಲಿ ಆಯಿತು ಅಂತಂದರೆ ಆ ವೀರ್ಯದ ಕಲೆ, ರೋಮ ಮತ್ತು ಅವನ ಚರ್ಮದ ಇದು ಎಂಜಿಲು ಪ್ರತಿಯೊಂದನ್ನು ನಾವು ಕಲೆಕ್ಟ್ ಮಾಡ್ಕೋಬೋದು. ಆ ರೀತಿ ವೈಟಲ್ ಎವಿಡೆನ್ಸಸ್ ಏನು ಬೇಕು ಅಂಥವೆಲ್ಲ ಅಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ. ಇದರಿಂದ ತನಿಖಾಧಿಕಾರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇದನ್ನು ನಾವು ಒಂದು ರೀತಿ ದುರ್ವಿಧಿ, ಇದು ಬಹುಶಃ ಅವತ್ತು ಮಳೆ ಏನಾರ ಬರದೆ ಹೋಗಿದ್ದಿದ್ರೆ ಅಪರಾಧಿಯನ್ನು 100% ಫಿಕ್ಸ್ ಮಾಡ್ಬೋದಿತ್ತು. ಯಾರನ್ನ ನಾವು ಅಪರಾಧಿ ಅಂತ ಗುರುತಿಸ್ತೀವಿ ಅವನಿಂದ. ಬಟ್ ಅಲ್ಲಿ ಆ ಥರದ್ದು ಸನ್ನಿವೇಶ ಇಲ್ಲ. ಆಮೇಲೆ ಅವ್ರೇನು ಮಾಡ್ತಾರೆ, ಅಲ್ಲಿ ಸಿಕ್ಕಂಥ ಯಾವುದೋ ಆಕೆ ಪ್ರೈವೇಟ್ ಪಾರ್ಟ್ಸ್ ಮೇಲಿದ್ದಂಥ ಕೇಸರೇನಿರುತ್ತೆ ಅದನ್ನು ಕಲೆಕ್ಟ್ ಮಾಡಿ ಫೋನ್ ಮಾಡ್ತಾರೆ. ಅಲ್ಲೊಂದು ಕಾಚ ಬಿದ್ದಿರುತ್ತೆ. ಸೊ ಆ ಕಾಚ ಬೇರೆ ನೀರಿನ ಇದು ಹರಿತಾ ಇರ್ತಾರೆ, ಅಲ್ಲಿ ಬಿದ್ದಿರುತ್ತೆ, ಅದನ್ನು ತಗೊಂಡು ಬಂದು ಅದನ್ನು ಒಣಗಿಸ್ಬಿಟ್ಟು ಪ್ಯಾಕ್ ಮಾಡ್ತಾರೆ. ಇಲ್ಲಿ ಒಂದೇನು ಪೊಲೀಸ್ನವ್ರದ್ದು ಪ್ರಮಾದ ಆಗಿದ್ದು ಅಂತಂದರೆ ಅದನ್ನು ಒಣಗಿಸಿ ಏನು ಮಾಡ್ತೀವಿ ನಾವು ಯೂಶ್ವಲಿ ಈ ಇದರಲ್ಲಿ ಯಾವುದು ಈ ರೇಪ್ ಕೇಸ್ ಇಂಥದ್ರಲ್ಲಿ ವೈಟಲ್ ಎವಿಡೆನ್ಸ್ ಅಂತಂದರೆ ಒಳ ಉಡುಪುಗಳು ಮತ್ತು ಅಲ್ಲಿಗೆ ಸಂಬಂಧಪಟ್ಟಂಥ ಇವು. ಒಣಗಿದ್ರೆ ಬಿಡಿ ಅವೆಲ್ಲ ನಾವು ಕೆರ್ಕೊಂಡು ಜಲ್ಲು ಗಿಲ್ಲು ಪ್ರತಿಯೊಂದು ತಗೊಳ್ತೀವಿ, ಆಮೇಲೆ ಅವಲ್ಲೇ ಬಿದ್ದಿರುತ್ತೆ, ಅದು ಅಷ್ಟು ಕಷ್ಟ ಆಗಲ್ಲ. ಕೆಸರಿನಲ್ಲಿ ಏನು ಮಾಡೋಕ್ಕಾಗಲ್ಲ. ಆದರೆ ಇವರೇನು ಕಲೆಕ್ಟ್ ಮಾಡಿದ್ರು ಅದನ್ನು ಒಣಗಿಸ್ಬೇಕಿತ್ತು. 100% ಒಣಗಿಸಿ ಅದು ಪೂರ್ಣವಾಗಿ ಒಣಗಿದ ಮೇಲೆ ಆಮೇಲೆ ಅದನ್ನು ಪ್ಯಾಕ್ ಮಾಡಬೇಕು. ಇಲ್ಲಿ ಏನಾಗಿದೆ, ಪೊಲೀಸ್ನವರು ಅವರೆಲ್ಲ ಅವ್ರವ್ರದೇ ಕೆಲಸಗಳಲ್ಲಿ ಏ ಒಣ ಅದನ್ನು ಪ್ಯಾಕ್ ಮಾಡಯ್ಯ ಅಂತ ಯಾರೋ ಕಾನ್ಸ್ಟೇಬಲ್ಗೆ ಹೇಳಿರ್ತಾರೆ. ಕಾನ್ಸ್ಟೇಬಲ್ಗೆ ಇದರ ಸೀರಿಯಸ್ನೆಸ್ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ, ಅಥವಾ ಸ್ವಲ್ಪ ಒಣಗದಂಗೆ ಆಗಿದೆ ಅಂತಂದ ಸುತ್ತದ ಪ್ಯಾಕ್ ಮಾಡ್ದ ಸೀಲ್ ಮಾಡ್ದ ಸೀಲ್ ಆಗೋಗ್ಬಿಡುತ್ತೆ. ಅದನ್ನು ಅದಾದಮೇಲೆ ಯಾರೂ ಅದನ್ನು ತೆಗಿಯೋಕೆ ಸಾಧ್ಯ ಇಲ್ಲ. ಓನ್ಲಿ ಅದನ್ನು 20ನೇ ತಾರೀಕು ಅವರು FSLಗೆ ಕಳಿಸ್ತಾರೆ. 10ನೇ ತಾರೀಕು ಅದು ಮಾಜರ್ ಮಾಡಿದ್ದು, 20ನೇ ತಾರೀಕು ಕಳಿಸ್ತಾರೆ. ಅಷ್ಟರಲ್ಲಿ ಅದು ಅವರು FSL ಅವ್ರು ನೋಡೋದ್ರೊಳಗಾಗಲಿ ಅದರಲ್ಲಿ ಬೂಸ್ಟ್ಗಳು ಬಂದಿರುತ್ತೆ. ಹೀಗಾಗಿ ಅದರಲ್ಲಿ ಯಾವುದೇ ಕೃತ್ಯಕ್ಕೆ ಸಂಬಂಧಪಟ್ಟಂಥ ವೀರ್ಯ ಆಗಲಿ ಕೂದಲಾಗಲಿ ಜೊಲ್ಲು ಇತ್ಯಾದಿ ಈವನ್ ವೆಜೈನಲ್ ಸ್ವಾಬ್ ಆಗಲಿ ಅದು ಯಾವುದಕ್ಕೂ ಸಂಬಂಧಪಟ್ಟಂಥ ಎಂಥದ್ದು ಸಿಕ್ಕಲ್ಲ. ಯಾಕೆಂದರೆ ಕಲೆಕ್ಟ್ ಮಾಡಿದ್ರೂ ಅದು ನಾಶ ಆಗಿರುತ್ತೆ. ಇದನ್ನು ಪೊಲೀಸ್ನವರ ತಪ್ಪು ಅಂತ ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದು. ಬಟ್ ನಾನೊಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ಕೆಲವು ನಮ್ಮ ಕೈ ಮೀರಿದು ಹೋಗ್ಬಿಡ್ತಾವು. ಆಮೇಲೆ ಮೋರ್ ಓವರ್ ಅದು ಸಿಕ್ಕಿರೋದು ನೀರಲ್ಲಿ ಸಿಕ್ಕಿರುತ್ತೆ. ಮೇ ಬಿ ನೀರು 2 ದಿನ ಒಂಥರ ಮಳೆ ಬಂದು ಜೋರಾಗಿ ಕೊರಕಲಲ್ಲಿ ನೀರೆಲ್ಲ ಹರಿದೋಗಿರುವಾಗ ಇವು ಈ ಅಂಶಗಳು ಹೊಟ್ಟೋಗಿರೋ ಚಾನ್ಸಸ್ ಇರುತ್ತೆ, ಅದ್ರ ಮೇಲೆ ಬೂಸ್ಟ್ ಬಂದಿರುತ್ತೆ. ಹೀಗಾಗಿ
ವೈಟಲ್ ಎವಿಡೆನ್ಸ್ ಸಿಕ್ಕಲ್ಲ. ಬಟ್ ಒಂದಂತೂ ಮಿಸ್ಟೇಕ್ ಏನು ಅಂದರೆ, ಮಿಸ್ಟೇಕ್ ಲೈಸ್ ಆನ್ ದ ಐ ಒ ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಇವರು ಇದನ್ನು ಸರಿಯಾಗಿ ಮಾಡಬೇಕಿತ್ತು, ಅವ್ರು ಅದನ್ನು ಮಾಡೋದಕ್ಕೆ ಅವ್ರು ತಪ್ಪಿದ್ದಾರೆ ಅಂತ. ಇದು ನಾವು ಯಾವ ಥರದ ಮಾತು ಅಂತಂದರೆ, ನಾನು ಪೊಲೀಸ್ನವ್ರನ್ನ ಸಮರ್ಥಿಸ್ತಾ ಇಲ್ಲ, ಈಗ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ಹಂಗೆ ಹೋಗುತ್ತೇನೆ, ಸ್ವಲ್ಪ ಲೆಫ್ಟ್ ಬಡಿಬೇಕಿತ್ತು. ನೀವು ಆಮೇಲೆ ಈ ಥರದ್ ಮಾತಾಡೋದಕ್ಕೆ ಆಗೋದಿಲ್ಲ, ಅದಾಗಿ ಹೋಗ್ಬಿಟ್ಟಿದ್ದು. ಹೀಗಾಗಿ ಒಂದು ದೊಡ್ಡ ಹಿನ್ನಡೆ ಆಯಿತು ಅಂತ ಹೇಳ್ಬೋದು. ಅದರ್ವೈಸ್ ಅವರು ತಕ್ಷಣ ಸ್ಥಳಕ್ಕೆ ಹೋಗಿದ್ದಾರೆ, ಮಹಜರ್ ಕಂಡಕ್ಟ್ ಮಾಡಿದ್ದಾರೆ, ಆಮೇಲೆ ಡಾಕ್ಟರ್ಸ್ ಅಲ್ಲಿ ಜನ ಎಲ್ಲ ಹೋತ ಸೇರೋಗ್ಬಿಟ್ಟಿರುತ್ತೆ. ಅವ್ರು ಇಲ್ಲ ಇಲ್ಲ ಇವತ್ತೇ ನಮಗೆ ಶವ ಸಂಸ್ಕಾರ ಇದೇ ಬೇಕು, ನಮಗೆ ಶವ ಸಂಸ್ಕಾರ ಮಾಡಬೇಕು, ಡೆಡ್ ಬಾಡಿ ಕೊಡಿ ಅಂತ ಒತ್ತಾಯ ಮಾಡ್ತಾರೆ, ಗಲಾಟೆ ಆಗುತ್ತೆ. ಆನ್ ದಟ್ ಬೇಸಿಸ್ ಡಾಕ್ಟರ್ಸ್ನ ಅವರು ರಿಕ್ವೆಸ್ಟ್ ಮಾಡಿಕೊಂಡು, ಡಾಕ್ಟರ್ ಆದಮ್ ಮತ್ತು ಇನ್ನೊಬ್ಬರು ರೇಷ್ಮಾ ಅಂತಲೋ ಏನೋ ಇರಬೇಕು ಹೆಸರು ಬರ್ತಿದ್ದೀನಿ, ಅವರು ಕಂಡಕ್ಟ್ ಮಾಡ್ತಾರೆ. ಬಿಕಾಸ್ ಇದು ಒಬ್ಬ ಹುಡುಗಿಯ ರೇಪ್ ಕೇಸ್ ಆದ್ರಿಂದ ಒಬ್ಬರು ಮಹಿಳಾ ವೈದ್ಯಾಧಿಕಾರಿ ಕಂಡಕ್ಟ್ ಮಾಡ್ತಾರೆ. ಏನು ಅದರಲ್ಲಿ ಅವತ್ತೇ ಯಾಕೆ ಮಾಡಬೇಕಿತ್ತು, ಸಾಯಂಕಾಲ ಮಾಡಬೇಕಿತ್ತು ಅಂತ ಈ ಥರ ಕೆಲವು ಪ್ರಶ್ನೆಗಳಿದ್ದಾವೆ. ಮಾಡಲೇಬೇಕಲ್ಲ, ಈಗ ನೀವು ಡೆಡ್ ಬಾಡಿ ಸಿಕ್ಕಾಗಿದೆ, ಆಮೇಲೆ ಡೆಡ್ ಬಾಡಿ ಆಗಲೇ ಒಂದು ದಿನದ ಮೇಲಾಗಿದೆ, ಶವ ಕೊಳೆಯೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿದೆ ಯಾವಾಗ ಸಾವು ಅಂದ್ರೇನು, ಉಸಿರಾಟ ನಿಂತು ಜೀವ ಕಣಗಳೆಲ್ಲ ನಿಷ್ಕ್ರಿಯ ಆದಾಗ ಅದೊಂದು ಸಾವು ಅಂತ ಹೇಳ್ತೀವಿ. ಈ ಥರದ ಸಾವು ಸಂಭವಿಸ ಆಗಲೇ 36 hours ಆಗ್ತಾ ಬಂದ್ಬಿಟ್ಟಿರುತ್ತೆ, ಕೊಳೆಯೋಕ್ಕೆ ಶುರು ಆಗುತ್ತೆ, 8 hours್ಗೇನೆ ಬಾಡಿ ಅದನ್ನು ಡಿಕಂಪೋಸ್ ಆಗ್ತಾ ಇರುತ್ತೆ. ಹೀಗಾಗಿ ಮನೆಯವ್ರು ಕೇಳೋದು ಬಹಳ ಸಹಜ, ಇವತ್ತೇ ಮಾಡಿಸ್ಕೊಡಿ ಸರ್ ಹಾಗೆ ಹೇಗೆ ಅಂದಿರ್ತಾರೆ. ಸೊ ಸಬ್ ಇನ್ಸ್ಪೆಕ್ಟ್ರು ಅದನ್ನು ಮೊಬಿಲೈಸ್ ಮಾಡಿದ್ದಾರೆ, ಮಾಡಿಸಿದ್ದಾರೆ. ಆಮೇಲೆ ಡಾಕ್ಟರು ಏನು ಅಲ್ಲೇನು ಅವರು ತಪ್ಪು ಮಾಡಿದ್ದಾರೆ ಅಂದರೆ ಅವರೇನಿಲ್ಲ, ಅಲ್ಲಿ ಆಕೆಯ ಉಗುರು ಅದು ಇದೆಲ್ಲನೂ ಅವರು ಸಂಗ್ರಹಿಸಿದ್ದಾರೆ. ಬಟ್ ನಮ್ಮ ಅನ್ಫಾರ್ಚುನೇಟ್ ಅನ್ನೋದಕ್ಕಿಂತ ಸೌಜನ್ಯಳ ದುರದೃಷ್ಟ ಅದು, ಆ ಉಗುರಲ್ಲೂ ಏನು ಸಿಕ್ಕಲ್ಲ. ಯಾಕೆ ಅಂದರೆ ಆ ಕೆರೆ ಥರದ ಅದು ಹರಿತಾ ಇರುತ್ತಲ್ಲ, ಆ ನೀರಿನಲ್ಲಿ ಡೆಡ್ ಬಾಡಿ ಹೆಚ್ಚು ಕಡಿಮೆ 36 hours ಇರುತ್ತೆ. ಇದಾದ್ಮೇಲೆ ಅಲ್ಲೆಲ್ಲ ಅಕಸ್ಮಾತ್ ಒಬ್ಬ ಅಪರಾಧಿಗೆ ಸಂಬಂಧಪಟ್ಟಂತೆ ಅವಳು ಪರಿಚಿರೋ ಅಂಥದ್ದು ಹೊಪ್ಪಳೆ ಏನಾರ ಇದ್ದರೆ ಅದು ತೇಲೋಗಿರುತ್ತೆ. ತುಂಬ ಜನಕ್ಕೆ ಹೊಪ್ಪಳೆ ಅಂತಂದ್ರೆ ಏನು ಚರ್ಮ ತುಂಡಲ್ಲ ಅದು, ಈಗ ನಾವು ಹಿಂಗೆ ಕೆರೆದಾಗ ಬರುತ್ತೆ ಏನೋ ಒಂದಷ್ಟು ಇಲ್ಲಿ ಕೈಗೆ ಅಂಟ್ಕೊಂಡಿರ್ಬೋದು, ಬಟ್ ಆಕೆಯ ಉಗುರು ಎಷ್ಟುದಾಯ್ತು ಅದನ್ನೆಲ್ಲ ಅವ್ರು ಕಲೆಕ್ಟ್ ಮಾಡೇ ಕೊಡ್ತಾರೆ. ಡಾಕ್ಟರ್ಸ್ ದೇ ಹ್ಯಾವ್ ಡನ್ ದೇ ಆರ್ ಡ್ಯೂಟಿ, ನನಗೆ ಅದರಲ್ಲೂ ನನಗೇನು ತಪ್ಪು ಕಾಣಿಸೋದಿಲ್ಲ. ಬಟ್ ಏನು ಅಂತಂದ್ರೆ ಅದಾದ ಮೇಲೆ ಒಂದು ದೊಡ್ಡ ಆಪಾದನೆಗಳನ್ನ ಮಾಡ್ತಾರೆ, ಅವಾಗ ಯಾರು ಮಾಡಲ್ಲ. ಒಂದು ವರ್ಷ ಆದ್ಮೇಲೆ ಇಲ್ಲ ಇಲ್ಲ ಅಲ್ಲಿ ಶಾಂತಿವನ ಅಂತ ಏನೋ ಒಂದಿದೆ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯ, ಅಲ್ಲಿ ಒಂದು CCTV ಇತ್ತು, ಅದನ್ನ ಫುಟೇಜ್ ಅವ್ರು ತಗೋಬೇಕಿತ್ತು ಅಂತ ಹೇಳಿ, ಅದು ನನಗೂ ಅದು ತಗೊಂಡಿದ್ರೆ ಒಳ್ಳೇದಿತ್ತು, ನಿಮ್ಗೆ ಅದರಲ್ಲಿ ಏನಿರ್ತಿತ್ತೋ ಬಿಡ್ತಿತ್ತೋ. ಸಪೋಸ್ ಅಲ್ಲ ಅಪರಾಧಿಯಲ್ಲಿ ಸೈಟ್ ಆಗಿಬಿಟ್ಟಿದ್ರೆ ಕ್ಲಿಯರ್ ಆಗಿ ಫಿಕ್ಸ್ ಆಗಿಬಿಡ್ತಾ ಇತ್ತು. ಅವನು ಅಲ್ಲಿಂದ ಹಿಂಬಾಲಿಸ್ಕೊಂಡು ಹೋಗಿ ಅವನನ್ನು ಮಾಡ್ದ ಅನ್ನೋದಕ್ಕೆ ಬಹಳ ದೊಡ್ಡ ವೈಟಲ್ ಎವಿಡೆನ್ಸ್ ಸಿಗ್ತಾ ಇತ್ತು. ಬಟ್ ಅದರಲ್ಲಿ ಅದೊಂದು ಮಿಸ್ ಆಗುತ್ತೆ ಇಲ್ಲ ಅನ್ನೋ ವಾದನೂ ಇದೆ ಅಲ್ಲಿ, ಕೆಲವರು CCTV ಇದೆ ಅಂತಾರೆ ಅಲ್ಲಿ. ಏನು ಆ ದಿನಗಳಲ್ಲಿ ಯಾವುದು 2012 CCTV ಇತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ, ಯಾಕೆಂದ್ರೆ ಇವರು ಹೋರಾಟಗಾರರು ಅದನ್ನ ಅಪಾದನೆ ಮಾಡಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ತಗೊಳ್ಬೇಕಿತ್ತು, ಆದ್ರೆ ತಗೊಳ್ಬೇಕಿತ್ತು ಅನ್ನೋದು ನಿಜ, ತಗೊಂಡಿದ ತಕ್ಷಣನೇ ಅದು ಎವಿಡೆನ್ಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನೋಡಿ ಒಂಥರ ಹುಚ್ಚುಚ್ಚಾಗಿ ಮಾತಾಡಿದ್ರಿಂದ ಇದು ಈ ಪ್ರಕರಣ ಅತ್ಯಂತ ಸರಳವಾದ ಪ್ರಕರಣ ಜಟಿಲ ಆಗಿದೆ ಅಂತ ನನಗನ್ಸುತ್ತೆ. ನೋಡಿ ಇಲ್ಲ ನೀವೇ ಹಾಗೆ ನೋಡಿ, CCTV ಅಕಸ್ಮಾತ್ ಸಂತೋಷ್ ರಾವ್ ಇದ್ದ ಅಂತಾನೆ ಇಟ್ಕೊಳ್ಳಿ, ಇದ್ದ ಅಂದಿದ ತಕ್ಷಣನೇ ಅವನೇ ಮರ್ಡರ್ ಮಾಡಿದ್ದಾನೆ ರೇಪ್ ಮಾಡಿದ್ದಾನೆ ಅಂತಾನು ಹೇಳಕ್ಕಾಗಲ್ಲ. ಅಥವಾ ಇವ್ರು ಯಾರೋ ಸಸ್ಪೆಕ್ಟೆಡ್ ಜೈನ್ಸ್ 4 ಹುಡುಗರು ಯಾರಿದ್ದಾರೆ ಅವ್ರು ಏನಾದ್ರು ಇದ್ದಾರೆ ಅಂತಂದ್ರೆ ಬರೀ ಇದಾರೆ ಅಲ್ಲ, ಕೃತ್ಯದ ಜೊತೆಗೆ ಕನೆಕ್ಟ್ ಆಗ್ಬೇಕು. ಅವಳು ಸೌಜನ್ಯ ಎಲ್ಲ ಚಿಕ್ಕಮ್ಮ ಯಾರೋ ಯಶೋಧ ಅನ್ನೋರು ಆ ರೋಡಲ್ಲಿ ಬರ್ತಾ ಇದ್ರಂತೆ, ಇವಾಗ ಮಧ್ಯಾಹ್ನ ಆಗಿದೆ ಈಗ ಬೇಡ ಆಮೇಲೆ ಮಾಡೋಣ ಅಂತ ಅವನು ಯಾರೋ ಹುಡುಗ ಮಾತಾಡಿ ಇದನ್ನು ಕೇಳಿಸ್ಬಿಡ್ದಂತೆ. ಏನ್ರಿ ಇದೇನು ಹುಚ್ಚ ಇದು, ನಾವು ಯಾರೋ 1000 ಮಾತಾಡ್ಕೊಳ್ತೀವಪ್ಪ, ಹಾಗಂದಿದ ತಕ್ಷಣನೇ ಅದು ಅಪರಾಧ ಆಗುತ್ತಾ? ಆಯ್ತು ಅವನು ಮಾತಾಡಿದಾನೆ ಅಂತಾನೆ ಇಟ್ಕೊಂಡ್ರು, ಕೃತ್ಯದ ಜೊತೆಗೆ ಕಮಿಟ್ ಆಗ್ಬೇಕು, ಅದಾಗ್ಲೇ ಅದಕ್ಕೆ ಆ ವ್ಯಾಲ್ಯೂ ಬರೋದು. ಇವರು ಅದನ್ನು ಹೋಗುವಂತ ಹೊಯ್ಲಪ್ಪಿಸ್ಬಿಟ್ರು, ಜನನು ಹೌದು ಹೌದು ಇವರೇ ಮಾಡಿರ್ಬೇಕು ಇವರೇ ಮಾಡಿರ್ಬೇಕು ಅಂತ. ಆಮೇಲೆ CID ಅವರು ತನಿಖೆ ತಗೊಂಡಾಗ ನೋಡ್ತಾರೆ ಆ ಏರಿಯಾದ ಇವರೆಲ್ಲ ಈ ಹುಡುಗರ 4 ಇವನು ತಗೊಳ್ತಾರೆ, ಏನು ಕಾಲ್ಗಳ ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. 15 ದಿನದಿಂದ 15-20 ದಿನದಿಂದ
ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಅವರೆಲ್ಲ ಯಾರು, ಡಿಟೇಲ್ ಆಗಿ ಅದನ್ನ ಎನ್ಕ್ವೈರಿ ಮಾಡುತ್ತೆ ಸಿ ಐ ಡಿ. ಅದಾದ್ಮೇಲೆ ಇವರು ಅವತ್ತೆಲ್ಲಿದ್ರು, ಆ ಟೈಮಲ್ಲಿ ಅವ್ರು ಮಾತಾಡಿದಾಗ ಅವರ ಮೊಬೈಲ್ ಟವರ್ ಅಂದ್ರೆ ಲಕ್ಕಿಲಿ, ಇದು ಲಕ್ ಅವ್ರದ್ದಿರ್ಬೇಕು ಅಥವಾ ಇದಿರ್ಬೇಕು, ಅವರು ಬೇರೆ ಕಡೆಯಿಂದ ಮಾತಾಡಿರ್ತಾರೆ, ಯಾವ್ದು ಧರ್ಮಸ್ಥಳದ ಇನ್ಯಾವುದೋ ಒಂದು ಟವರ್ ಇಂದ ಮಾತಾಡಿದ್ದಾರೆ. ಹೀಗಾಗಿ ಮೊಬೈಲ್ ಲೊಕೇಶನ್ ಅವರು ನಾಲ್ಕು ಜನ ಆ ಪ್ರದೇಶದಲ್ಲೇ ಇರಲಿಲ್ಲ, ಆ ವ್ಯಾಪ್ತಿನಲ್ಲೇ ಇರಲಿಲ್ಲ ಅಂತ ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇನ್ನೊಂದು ಮಾಡ್ತಾರೆ, ನಿಶ್ಚಲ್ ಜೈನ್ ಅಂತ ಹೇಳಿ ಒಬ್ಬ ಹುಡುಗ, ಆತ ಅಮೆರಿಕಾದಿಂದ ಬಂದು ಮಾಡಿ ಓಡೋದ ಅಂತ ಒಂದು. ಮತ್ತೆ ಹುಡುಗಿಯ ಚಿಕ್ಕಪ್ಪ ಆ ಕೃತ್ಯ ನಡೆದ ದಿನದ ಮಧ್ಯಾಹ್ನ ಅವನು ನೋಡಿದ್ರು ಅಂತ. ಸೊ ಇದು ಜನಗಳಲ್ಲಿ ದೊಡ್ಡ ವಿಪ್ಲವಕ್ಕೆ ಕಾರಣ ಆಗ್ಬಿಡುತ್ತೆ. ಇಲ್ಲ ಇಲ್ಲ, ಅವನೇ ಬಂದ್ ಮಾಡಿದಾನೆ, ಇವರೆಲ್ಲ ಇದೇ ತರನೇ ಅಂತ ಹೇಳಿ ಒಂದು ಸಿದ್ಧ ಅಭಿಪ್ರಾಯ ಬರುತ್ತೆ. ಹೌದಾ, ಅವನೇ ಮಾಡಿದಾನ, ಅವನು ಮಾಡಿ ಓಡೋದ, ಅವನು ಅವತ್ತು ಮಧ್ಯಾಹ್ನ ಇದ್ದ. ಯಾಕೆಂದ್ರೆ ಹುಡುಗಿಯ ಚಿಕ್ಕಪ್ಪ ವಿಠಲ ಅಂತ ಆತ ಅದನ್ನ ಅಪಾದ್ಯ ಮಾಡಿರಂತವನು, ಅಂದಮೇಲೆ ಇವನು ಮಾಡೇ ಇರಬೇಕು ಅಂತ ಹೇಳಿ ಅದು. ಆಮೇಲೆ ಅವಾಗ ಧರ್ಮಾಧಿಕಾರಿಯವರು ಆ ಹುಡುಗ ಯಾರು ಅಂತಂದ್ರೆ ಧರ್ಮಾಧಿಕಾರಿಯವರ ತಮ್ಮನ ಮಗ. ಏನು ಅಂತ ಅಂದ್ರೆ ಒಂದು ತಿಂಗಳ ಹಿಂದೆ ಅವನು ಅಮೆರಿಕಕ್ಕೆ ವ್ಯಾಸಂಗಕ್ಕೆ ಹೋಗಿರ್ತಾನೆ. ಸೊ ನೋಡಿ, ಒಂದು ಅಮೆರಿಕಕ್ಕೆ ಹೋಗ್ಬೇಕಾದ್ರೆ ಯೂನಿವರ್ಸಿಟಿಯಿಂದ ಇನ್ವಿಟೇಷನ್ನು ವೀಸಾ ಬಂದಿರುತ್ತೆ, ಆ ಎಲ್ಲ ಪ್ರೋಸೆಸ್ ಆಗಿ ಇವರು ಟಿಕೆಟ್ ರಿಸರ್ವ್ ಮಾಡಿಸಿ ಕೊನೆಗೆ ಅವರು ಹೋಗ್ತಾರೆ, ಇಂಡಿಯಾದಿಂದ ಬಿಟ್ಟು ಹೋಗೋಂಥದ್ದು ಸೀಲ್ ಆಗಿರುತ್ತೆ. ಅಲ್ಲಿಂದ ಅಮೆರಿಕಕ್ಕೆ ಹೋಗಾದ್ಮೇಲೆ ಎಂಟ್ರಿನಲ್ಲಿ ಅವರು ಎಂಟ್ರಿ ಇದನ್ನು ಹಾಕ್ತಾರೆ, ಅಂದರೆ ಅಲ್ಲಿಗೆ ಅವನ ಲೊಕೇಶನ್ನು ಪಕ್ಕ ಆಯಿತು. ಯೂನಿವರ್ಸಿಟಿಗೆ ಸೇರಿರ್ತಾನೆ, ಯೂನಿವರ್ಸಿಟಿ ರೆಕಾರ್ಡ್ಸಲ್ಲಿ ಅವನು ಅವತ್ತಿನ ದಿನ ಅಲ್ಲಿ ಅಮೆರಿಕಾದಲ್ಲೇ ಇದ್ದಾನೆ, ಮತ್ತು ಅವನು ಅಲ್ಲೇ ಇದ್ದಾನೆ. ಹೊರಗಡೆ ಬರೋದಕ್ಕೆ ಅವನೇನಾರ ಹೊರಗಡೆ ಬರ್ತಾನೆ ಅಂತಂದ್ರೆ ವೀಸಾನ ಬಳಸೇನೆ ಬರಬೇಕು, ಯಾವ ಪಾಸ್ಪೋರ್ಟ್ ಬಳಸಿ. ಇಲ್ಲವೇ ಇಲ್ಲ, ನೀವು ವಾಯ್ನಲ್ಲಿ 1,000 ಹೇಳ್ಬಿಡ್ಬೋದು, ಆದರೆ ಅದಕ್ಕೆ ಬೇಕಲ್ಲ. ಆಮೇಲೆ ಯಾರೋ ಒಬ್ಬರು ನನಗೆ ಪ್ರಶ್ನೆ ಕೇಳಿದರು, ಹಾಗಿದ್ರೆ ಅವನು ನಾನು ಅಲ್ಲಿದ್ದೀನಿ ಅಂತ ಹೇಳಿ ಅಲಿಬಿಯನ್ನ ಸೃಷ್ಟಿಸ್ಕೊಂಡು ಯಾಕೆ ಅಪರಾಧ ಮಾಡಿರಬಾರ್ದು ಅಂತ. ಅಲಿಬಿ ಸೃಷ್ಟಿಸೋದು ಕಾಮನ್, ಏನು ಒಬ್ಬ ಅಪರಾಧಿ ತಾನು ಕೃತ್ಯ ಮಾಡಿದ್ದು ಈ ಜಾಗದಲ್ಲಿ ಆದ್ರೂ ಆ ವೇಳೆನಲ್ಲಿ ನಾನು ಬೆಂಗಳೂರಲ್ಲಿ ಯಾವುದೋ ಕೋರ್ಟ್ ಅಟೆಂಡ್ ಮಾಡಿದ್ದೆ, ಯಾವುದೋ ಥಿಯೇಟ್ರಲ್ಲಿ ಇದ್ದೆ, ಫಂಕ್ಷನ್ ಅಲ್ಲಿ ಇದ್ದೆ, ಹೀಗೆಲ್ಲ ಅಲಿಬಿ ಮಾಡ್ತಾರೆ. ಬಟ್ ಈ ಕೇಸಲ್ಲಿ ಅಲಿಬಿನೇ ಅಲ್ಲ, ಅದು ತುಂಬಾ ನ್ಯಾಚುರಲ್ ಆದಂತ ಎವಿಡೆನ್ಸ್. ಏನಾಗಿದೆ, ಯಾವುದೋ ಒಂದು ವ್ಯೂಹ ವರ್ಕ್ ಮಾಡ್ತಾ ಹೋಗುತ್ತೆ, ಆ ವ್ಯೂಹದ ಇದು ನಮಗೆ ಗೊತ್ತಿಲ್ಲ. ಒಟ್ಟಲ್ಲಂತೂ ಹೋರಾಟ ಹೋರಾಟ, ಆಮೇಲೆ ಜೈ ಮಹೇಶ್ ಅಣ್ಣ, ಜೈ ತೇಮರೋಡಿ, ಏನೇನೋ ಈ ತರ ಎಲ್ಲ ನಾನು ಫೇಸ್ಬುಕ್ ಅಲ್ಲಿ ನಾನು ನೋಡಿದೆ ಕಾಮೆಂಟ್ಸ್ ಅಲ್ಲಿ, ಬರೀ ಅವೇ ಇದಾವೆ. ಏನಿದು ಈ ತರ ಒಂಥರ ಬುಡಭದ್ರ ಇಲ್ದಾರೆ ಅಂತ ಮಾತುಗಳಿಗೆಲ್ಲ ಇಷ್ಟೊಂದು ಕೊಡ್ತಾ ಇದ್ದಾರೆ. ಅವರು ಹೇಳುವಂತಹ ಯಾವ ಮಾತನ್ನು ಕೂಡ ಒಂದು ಸಾಲಿಡ್ ಆದಂತ ಇದು ಸಾಕ್ಷ್ಯ, ಈ ಸಾಕ್ಷ್ಯ ಇವ್ರು ಹೆಂಗ್ ಕೈ ಬಿಟ್ರು ಅಂತ ಕೇಳಂತದ್ದು. ಈಗ ನನಗೆ ಅನ್ಸೋದು ಆ ಯಾವುದು CCTV ಇದನ್ನ ಫುಟೇಜ್ ಯಾಕೆ ತಗೊಳ್ಲಿಲ್ಲ, ಆಮೇಲೆ ಗೋಮಟಗಿರಿನಲ್ಲೂ CCTV ಇತ್ತಂತೆ ಅದನ್ನ ಯಾಕೆ ತಗೊಳ್ಲಿಲ್ಲ ಅಂದ್ರೆ ದಟ್ಸ್ ಎ ವ್ಯಾಲಿಡ್ ಕ್ವಶನ್, ಯಾಕೆ ಮಾಡ್ಲಿಲ್ಲ ಅವರು ಅಂತ ಆಗುತ್ತೆ. ಆಮೇಲೆ ಇನ್ನ ಇವರು ಹೋರಾಟಗಾರರು ಇನ್ನೂ ಅನೇಕ ಇದನ್ನ ನಾನು ಟಿವಿನಲ್ಲಿ ನೋಡಿದ್ದನ್ನು ಹೇಳ್ತಾ ಇರೋದು. ಅದ್ಯಾವುದೋ ಒಂದು ವರ್ಷ ಎನ್ನುವ ಹುಡುಗಿಯನ್ನ ಇವರು ಮಾಡ್ಬೇಕು ಅಂತ ಇದ್ರು, ಅವಳು ಸಿಗದೇ ಇದ್ದಿದ್ದಕ್ಕೆ ಅಂತ ಅವ್ರನ್ನ ವಿಚಾರಣೆನೇ ಮಾಡಿಲ್ಲ ಪೊಲೀಸ್. ಮಾಡಿದಾರಲ್ಲ ವಿಚಾರಣೆ, ಇವ್ರು ಯಾರ್ಯಾರ ಹೆಸರನ್ನು ಹೇಳ್ತಾರೆ ಅವರೆಲ್ಲರನ್ನು ವಿಚಾರಣೆ ಮಾಡಿ ಅವರ ಪಾತ್ರ ಅಲ್ಲಿದೆಯಾ ಅನ್ನೋದನ್ನ ನೋಡಿದ್ದಾರೆ. ನಮ್ಮ ಜನಕ್ಕೆ ಏನು ಅಂತಂದ್ರೆ ಪೊಲೀಸ್ನವರು ಅಂತಂದ್ರೆ ನೀಚರು, ಲೋಫರ್ಗಳು, ಭ್ರಷ್ಟಾಚಾರಿಗಳು, ಅವರಿಗೆ ನ್ಯಾಯಗಳ ಪರಿವಯ ಇರೋದಿಲ್ಲ, ಅವರು ಏನ್ ಬೇಕಾದ್ರೂ ಮಾಡ್ತಾರೆ ದುಡ್ಡುಗೋಸ್ಕರ ಅನ್ನೋಂಥದ್ದು ಒಂದು ರೂಢಿ ಮೂಲವಾಗಿರೋ ಅಂತ ಒಂದು ಅಭಿಪ್ರಾಯ ಇದೆ. ಇರಲಿ, ಆ ಥರದ ಅಭಿಪ್ರಾಯಕ್ಕೆ ಪೊಲೀಸ್ನವರು ಕಾರಣ ಆಗಿರ್ತಾರೆ. ಆದ್ರೆ ಈ ಕೇಸಲ್ಲಿ ಆ ರೀತಿ ಏನಾದ್ರು ಸಸ್ಪೆಕ್ಟ್ ಮಾಡಕ್ ಆಗುತ್ತಾ ಅಂದ್ರೆ ನನ್ನ ದೃಷ್ಟಿನಲ್ಲಿ ಇಲ್ಲ. ಇಟ್ಸ್ ಓನ್ಲಿ ದ ಒಂದೇ ಒಂದು ಎರರ್ ಅಂತ ಅಂದ್ರೆ ತನಿಖಾಧಿಕಾರಿ ಮಾಡೋ ಕೆಲಸ ಮಾಡಿದಾನೆ, ಅಲ್ಲಿ ಒಂದು ಆ ಫೈನ್ನೆಸ್ ಇರುತ್ತಲ್ಲ ಅದು ಮಿಸ್ ಆಗ್ಬಿಡುತ್ತೆ. ಯಾಕೆಂದ್ರೆ CCTV ತಗೊಂಡಿಲ್ಲ ಅನ್ನೋದು ದೊಡ್ಡ ಒಂದು ಲೋಪ ಅಂತಾನೆ ಹೇಳಬೇಕು. ಅವರು ಸೀಸ್ ಮಾಡಿದ್ದಾರೆ, ಬೂಸ್ಟ್ ಬಂದ್ಬಿಟ್ಟಿದೆ. ಇದು ಉದ್ದೇಶಪೂರ್ವಕವೇ ಅಂದ್ರೆ ಉದ್ದೇಶಪೂರ್ವಕ ಅಂತ ಈಗ ನನಗೆ ಅನ್ನಿಸ್ತಾ ಇಲ್ಲ. ಅದು ಇಟ್ಸ್ ಎ ಎರರ್, ಈ ಕ್ಲರಿಕಲ್ ಎರರ್ ಅಂತ ಹೇಳ್ತೀವಿ, ಆಗುತ್ತೆ ನೋಡಿ. ಹಾಗೆ ಒಣಗಿಸುವುದರಲ್ಲಿ ಆದಂತ ಒಂದು ವ್ಯತ್ಯಾಸ, ಇಫ್ ಇಟ್ ವರ್ ಒಣಗಿದ ಬೇಸಿಗೆ ಕಾಲದಲ್ಲಿ ಆಗ್ಬಿಟ್ಟಿದ್ದರೆ ಗಬಕ್ ಅಂತ ಫಿಕ್ಸ್ ಆಗ್ತಾ ಇದ್ದ, ಅದರಲ್ಲಿ ಅನುಮಾನನೇ ಇಲ್ಲ.